ವೀಕ್ಷಕರ ಮದುವೆಯ ಸಂದರ್ಭದಲ್ಲಿ ಜಾತಕದ ವಿಶ್ಲೇಷಣೆ ನಡೆಸಲಾಗುತ್ತೆ. ಹಾಗೆ ಇಂಥ ಸಂದರ್ಭದಲ್ಲಿ ಮಹೇಂದ್ರ ನಾಡಿ ಹಾಗೆ ಸ್ತ್ರೀ ಮಿಡಿತ ಎರಡನ್ನು ಕೂಡ ಹೇಗೆ ಹೊಂದಾಣಿಕೆ ಮಾಡಲಾಗುತ್ತೆ, ಇದೆರಡೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದೆರಡೂ ಹೇಗೆ ಯಾವ ವಿಚಾರವನ್ನ ಸೂಚಿಸುತ್ತೆ, ಈ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಳ್ಳಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀರಾಮಮೂರ್ತಿ ಆಚಾರ್ಯ, ತಾಮ್ರಪರ್ಣಿ ಗುರುಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟದಾತಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಮಹೇಂದ್ರ ನಾಡಿ ಅಂತ ಅಂದರೆ ಏನು, ಜಾತಕದ ವಿಶ್ಲೇಷಣೆ ಮಾಡುವಾಗ ಇದ್ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಒಂದೊಂದು ಹೊಂದಾಣಿಕೆಯಲ್ಲೂ ಎರಡೆರಡು ಟೈಪಲ್ಲಿ ಕೊಡ್ತಾರೆ. ವಂಶವೃದ್ಧಿಗೆ ಎರಡು ಥರದಲ್ಲಿ ನೋಡ್ಬೋದು. ಹೊಂದಾಣಿಕೆ ಚೆನ್ನಾಗಿ ಗಂಡ ಹೆಂಡತಿಯರು ಭಾಳ ಸುಂದರವಾಗಿ ಯಾವುದೇ ಜಗಳ ಆಡದೇ ಇರಲಿಕ್ಕೆ ಎರಡನ್ನು ನೋಡ್ತಾರೆ. ಮತ್ತು ಮಂಗಳ ಕಾರ್ಯಗಳು ನಡೀಲಿಕ್ಕೆ ಒಂದನ್ನು ನೋಡ್ತಾರೆ. ಹತ್ತು ವಿಧವಾದ ಹೊಂದಾಣಿಕೆ. ಸರಿ, ಒಂದು ಹುಡುಗಿ ಒಂದು ಹುಡುಗ ಸೇರೋದರಲ್ಲಿ ಹುಡುಗನ ಮನೆಯಾಗಲಿ ಹುಡುಗಿಯ ಮನೆಯಾಗಲಿ ಎರಡು ಚೆನ್ನಾಗಿ ಸಂಪತ್ತು ವೃದ್ಧಿ ಆಗಬೇಕು. ಸತ್ಯವಾನ್ ಸಾವಿತ್ರಿಯ ಕತೆ ನಾವು ಕೇಳ್ತೀವಿ. ಮಾವಗೆ ಕಣ್ಣಿಲ್ಲ, ರಾಜ್ಯವನ್ನು ಕಳ್ಕೊಂಡಿದ್ದಾನೆ, ಅವನಿಗೆ ಅಲ್ಪ ಆಯಸ್ಸು, ಆದರೂ ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಆಟ ಆಡಿದ್ಲು. ಅವಳು ಹೇಳಿದ್ರು, ಬೇಕಾದಷ್ಟು ನೋಡಮ್ಮ, ಯಾವ ತಂದೆಗೆ ತನ್ನ ಮಗಳು ವಿಧವೆ ಆಗೋದನ್ನು ಬಯಸ್ತಾರೆ? ಬೇಡ, ಅವನಿಗೆ ಆಯಸ್ಸು ಇಲ್ಲವಂತೆ. ಸದ್ಗುಣ ಸಂಪನ್ನ, ಅದೇನು ತೊಂದರೆ ಇಲ್ಲ, ಆದರೆ ಅವನಿಗೆ ಆಯಸ್ಸು ಇಲ್ಲ. ಇಲ್ಲ, ನಾನು ಮಾಡ್ತೀನಿ, ನಾನು ಮದುವೆ ಮಾಡಿಕೊಂಡೇ ಮಾಡ್ಕೋತೀನಿ. ಯಾವುದೋ ಅರಣ್ಯದಲ್ಲಿ ಹೋಗಿರಬೇಕಾಗತ್ತೆ ನೀನು, ಪರವಾಗಿಲ್ಲ. ನಿಮ್ಮ ಮಾವನಿಗೆ ರಾಜ್ಯ ಇಲ್ಲ, ಬೇಡ. ಕಣ್ಣು ಇಲ್ಲ ಜೊತೆಯಲ್ಲಿ, ಏನು ಮಾಡೋದು, ಪರವಾಗಿಲ್ಲ. ಏನು ಹಠವಾದಿ, ಎಂಥ ಸಾಧ್ವಿ. ಇವತ್ತು ನಾವು ಕೆಲವು ಹೆಣ್ಣು ಮಕ್ಕಳನ್ನು ಲೈನ್ ಲಿಸ್ಟಿಗೆ ಇಟ್ಕೊಳ್ತೀವಿ, ಅದರಲ್ಲಿ ಟಾಪ್ ಪೊಸಿಷನ್ ತೊಗೊಳ್ಳೋದು ಸಾವಿತ್ರಿ, ವಟ ಸಾವಿತ್ರಿ ಬರ್ತಾ ಅಂತ ಬರ್ತದೆ. ಈ ಸಾವಿತ್ರಿ ಮದುವೆ ಮಾಡ್ಕೋತಾಳೆ, ಗಂಡಗ ಆಯಸ್ಸು ಹೋಗ್ತದೆ ಅಂದಾಗ ಹಿಂದೆ ಆರು ದಿನಕ್ಕೆ ಮುಂಚೆ ಅದ್ಭುತವಾದ ವ್ರತ ನೇಮ ಉಪವಾಸಗಳನ್ನು ಮಾಡಿ ತನ್ನ ಗಂಡ ಇಂಥ ದಿವಸ ಹೋಗ್ತಾನೆ ಅಂತ ಗೊತ್ತಿದ್ದರೂ ಉಪವಾಸವನ್ನು ಮಾಡಿ. ಅಮ್ಮ ಹೇಳ್ತಾರೆ, ಮಾವ ಹಾಗೆಲ್ಲ ಮಾಡಬೇಡ, ನೀ ಏನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ಊಟ ಮಾಡು. ಇಲ್ಲ ಬೇಡ. ಸರಿ, ಅಲ್ಲಿಂದ ಹಾಗೆ ಹೋದಾಗ ಗಂಡ ಜೊತೆಯಲ್ಲಿ ಸೌದೆ ತರಲಿಕ್ಕೆ ಅಂತ ಇಬ್ಬರು ಹೋಗ್ತಾರೆ. ಯಾಕೋ ಆಯಾಸ ಆಗ್ತಾಯಿದೆ ನನಗೆ, ಒಂಚೂರು ಮಲ್ಕೋತೀನಿ, ತೊಡೆ ಕೊಡ್ತೀಯಾ ಅಂತ ಕೇಳ್ತಾರೆ. ಒಂದು ಪ್ರಾಣ ಹೋಗಬೇಕಾದ್ರೆ ಮಗ, ಹಿರಿಯ ಮಗ ತಲೆ ಹತ್ತಿರ ಇರಬೇಕು, ಮಧ್ಯ ಅಂದರೆ ಎರಡನೇ ಮಗ ಆ ಥರ ಇದ್ದರೆ ಮಧ್ಯದಲ್ಲಿರಬೇಕು, ಹೆಂಡತಿ ಪಾದದ ಹತ್ರ ಇರಬೇಕು. ಸ್ವಲ್ಪ ವಿರುದ್ಧವಾಯ್ತಿದ್ದು, ತೊಡೆಯ ಮೇಲೆ ಮಲಗಿದ ಆಯಾಸ, ಹಾಗೆ ಪ್ರಾಣ ಹೋಗಿತ್ತು. ಯಮದೇವರೇ ಸ್ಪೆಷಲ್ಲಾಗಿ ಬಂದರು ಇವನಂತ ಕರ್ಕೊಂಡು ಹೋಗಕ್ಕೆ. ಪಾಶ ಹಗ್ಗವನ್ನು ಹಾಕಿ ಎಳಿತಾರೆ, ಇವಳು ಹೊರಟ್ಲು ತಾನೋ ಜೊತೆಯಲ್ಲಿ. ಏಯ್, ನೀನೆಲ್ಲಿಗೆ ಬರ್ತೀಯ ಅಂದ. ಯಮದೇವರಿಗೆ ಕಣ್ಣಿಗೆ ಕಾಣಿಸುವಷ್ಟು ಶಕ್ತಿಯನ್ನು ಪಡೆದ ಮೇಲೆ ಅವಳು ಎಂಥ ಅದ್ಭುತವಾದ ವ್ಯಕ್ತಿತ್ವ ಇರಬೇಕು. ಹೋಗು ಹೋಗು ಅಂದಾಗ ಒಂದು ಎರಡು ಮೂರು ವರವನ್ನು ಕೇಳ್ತಾಳೆ. ಒಂದು ತನ್ನ ಮಾವಗೆ ಅಂದರೆ ಗಂಡನ ಅಪ್ಪಗೆ ಕಣ್ಣು ಬರಬೇಕು, ರಾಜ್ಯ ಬರಬೇಕು. ಎರಡನೇದು ನನ್ನ ಗಂಡ ದೀರ್ಘಾಯಷ ಆಗಿರಬೇಕು. ಮೂರನೇದು ತನ್ನ ಅಪ್ಪ ಹೆಣ್ಣು ಅಂದರೆ ತನ್ನ ಸ್ವಂತ ಅಪ್ಪಗೆ ಮಕ್ಕಳಿಲ್ಲ ಅಂದರೆ ಗಂಡು ಮಕ್ಕಳು ಸಂತತಿ ವಂಶ ಬೆಳೆಯೋದಕ್ಕಿಲ್ಲ, ಅದನ್ನು ಕೊಡು ಅಂತ ಕೇಳ್ತಾಳೆ. ನಿಸ್ವಾರ್ಥಿಯಾಗಿ ಕೇಳ್ತಾಳೆ, ಒಂದೊಂದೇ 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 ವರವನ್ನು ಕೊಡ್ತಾ 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 ತಿರ್ಗಾ ಕರ್ಕೊಂಡು ಹೋಗ್ತಾರಂತೆ ಯಮದೇವರು. ಆಗ ದೀರ್ಘ ಸುಮಂಗಲಿಯಾಗಿರು ಅಂತ ನೀನು ಆಶೀರ್ವಾದ ಮಾಡಿ ನನ್ನ ಗಂಡನ್ನು ಕರ್ಕೊಂಡು ಹೋದ್ರೆ ಏನರ್ಥ ಅಂದಾಗ, ಹೌದಲ್ವಾ, ಸರಿ, ಈ ಜಗತ್ತಿನಲ್ಲಿ ಅತ್ಯಂತ ಅಧಿಕ ದಾಂಪತ್ಯ ಜೀವನ ಮಾಡುವವರು ನೀವಾಗ್ರಿ, ಬನ್ನಿ ಅಂಥೇಳಿ ವಾಪಸ್ ಕಳಿಸ್ತಾನೆ. ಕಣ್ಣು ಬರ್ತದೆ, ಒಂದು ತಂದೆಗೆ ಮಕ್ಕಳಾಗ್ತದೆ. ಇದು ಒಂದು ವಿಚಾರ, ಒಂದು ಹೆಣ್ಣನ್ನು ಕೊಟ್ಟದ್ದಕ್ಕೆ
ಇಪ್ಪತ್ತೊಂದು ಕುಲದ ಉದ್ಧಾರ, ಇಪ್ಪತ್ತೊಂದು ಕುಲ ಇವತ್ತಿಂದಲ್ಲ, ಇಪ್ಪತ್ತೊಂದು ಕುಲದ ಉದ್ಧಾರಕ್ಕಾಗಿ ದುಡಿದಂಥ ಏಕೈಕ ಹೆಣ್ಣು ಮಗಳು. ಅದಕ್ಕೆ ಹೇಳೋದು, ಒಂದು ಕನ್ಯಾದಾನ ಮಾಡಿದರೆ ಒಂದು ಹೆಣ್ಣು, ಒಂದು ಇಪ್ಪತ್ತೊಂದು ಕುಲದ ಉದ್ಧಾರ ಪುಣ್ಯ ಸಿಗುತ್ತೆ. ಯಾವ ದಾನಕ್ಕೂ ಅದಕ್ಕೆ ಮಿಕ್ಕಲಾದದ್ದಲ್ಲ, ಕೊಡು ಅಂತ. ಸರಿ, ಆ ರೀತಿ ಕೊಟ್ಟ ಮೇಲೆ ಯಾಕೋ ಸುಸ್ತಾಗ್ತಾ ಇದೆ ನನಗೆ, ಮಲಗಿದ್ದೆ ಆಯಾಸ ಆಯಿತು ಅಂತ ಎದ್ದಂತೆ ಸತ್ಯವಾನ್. ಹಾಗೆ ಒಂದು ಹೆಣ್ಣು ಗಂಡನ್ನು ಕೊಡಿಸ್ಬೇಕಾದ್ರೆ ಗಂಡಗ ಪ್ರಾಣ ಹೋಗುವ ಪರಿಸ್ಥಿತಿ ಇದ್ದರೂ ಜಾತಕದ ಹೊಂದಾಣಿಕೆಯಲ್ಲಿ ಸ್ಪಷ್ಟವಾಗಿ ತಂದುಕೊಡ್ಬೋದು. ಅದರಲ್ಲಿ ಇವಳು ಬಂದ್ಲು, ಕಾಲಿಟ್ಲು, ಎಲ್ಲ ನಮ್ಮ ಐಶ್ವರ್ಯ ಮುಗಿದೋಯ್ತು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ. ಆಮೇಲೆ ನನಗೆ ಮನೆಯಲ್ಲಿ ಅದಾಯಿತು ಇದಾಯಿತು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅದಕ್ಕಾಗಿ ಈ ಸ್ತ್ರೀ ದೀರ್ಘ ಮತ್ತು ಮಹೇಂದ್ರ ನಾಡಿಯನ್ನು ನೋಡೋದ್ರಿಂದ ಸಕಲ ಸಂಪತ್ತುಗಳು ಉಂಟಾಗ್ತವೆ. ಸರಿ ಗುರುಜಿ, ಸ್ತ್ರೀ ದೀರ್ಘ ಹಾಗೆ ಮಹೇಂದ್ರ ನಾಡಿ ಜಾತಕದಲ್ಲಿ ಯಾವುದರ ಮುನ್ಸೂಚನೆಯನ್ನು ಕೊಡುತ್ತೆ, ಈ ವಿಚಾರವನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ದಿವ್ಯ ಜ್ಯೋತಿ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಸ್ತ್ರೀ ದೀರ್ಘ ಹಾಗೆ ಮಹೇಂದ್ರ ನಾಡಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಸತ್ಯವಾನ್ ಸಾವಿತ್ರಿಯ ಕಥೆಯನ್ನು ಹೇಳಿದ್ರಿ. ಈ ಎರಡೂ ಜಾತಕದಲ್ಲಿ ಯಾವುದರ ಮುನ್ಸೂಚನೆಯನ್ನು ಸೂಚಿಸುತ್ತೆ, ಇದೆರಡರ ಹೊಂದಾಣಿಕೆ ಎಷ್ಟು ಮುಖ್ಯವಾಗಿರುತ್ತೆ ಸುಖದಾಂಪತ್ಯಕ್ಕೆ? ನೋಡಿ, ಈ ವಿಚಾರ ಯಾಕೆ ಪ್ರಸ್ತಾವ ಮಾಡಿತು ಅಂದರೆ, ದೀರ್ಘ ಸುಮಂಗಲತ್ವಕ್ಕೆ ಈ ಸತ್ಯವಾನ್ ಸಾವಿತ್ರಿಯ ಕಥೆ ಯಾರು ಕೇಳ್ತಾರೋ ಅವರು ದೀರ್ಘ ಸುಮಂಗಲಿಗಳಾಗಿರ್ತಾರೆ. ಸಂಪತ್ತು ವೃತ್ತಿಗೆ ಮಹೇಂದ್ರ ನಾಡಿಯನ್ನು ನೋಡಬೇಕು. ಹೆಣ್ಣಿನ ನಕ್ಷತ್ರದಿಂದ 4, 7, 10, 12, 14, 13, 21 ನಕ್ಷತ್ರವಾಗಿದ್ದರೆ ಅದು ಮಹೇಂದ್ರ ನಾಡಿ. ಸಂಪತ್ತು, ಸಕಲ ವಿಧವಾದ ಸಂಪತ್ತುಗಳು ಮದುವೆ ಆದ ಕೂಡಲೇ ಬರುತ್ತೆ. ಅದೇ ಇದರಲ್ಲಿ ಭಾಳ ಇಂಪಾರ್ಟೆಂಟ್. ಆ ಮದುವೆ ಆಗಬೇಕಾದ್ರೆ ಇದನ್ನು ಸ್ವಲ್ಪ ನೋಡಲೇಬೇಕು, ಸಂಪತ್ತು ವೃದ್ಧಿ ಆಗಲೇಬೇಕು. ಸರಿ ಗುರುಜಿ, ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಚಂದನಾ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದನಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 25/8 93. ಸರಿ, ರಾಶಿ ನಕ್ಷತ್ರ ತಿಳಿಸಿಮ್ಮ. ಸರಿ ಗುರುಜಿ, ಇದರೆ ಮಾತನಾಡಿ. ಹಾ ಹೇಳಿ. ನಮಸ್ತೆ ಗುರುಜಿ. ಅನುರಾಧ ನಕ್ಷತ್ರ ಮೀನ ರಾಶಿ ಬರಲ್ಲ, ತಪ್ಪು ಹೇಳ್ತಾ ಇದ್ದೀರಾ, ಮಾತಾಡಿ. ಹಲೋ. ಅನುರಾಧ ನಕ್ಷತ್ರ ಮೀನ ರಾಶಿ ಬರೋದಿಲ್ಲ, ತಪ್ಪಿದೆ. ಒಂದು ರಾಶಿ ತಪ್ಪಿದೆ ಇಲ್ಲ ನಕ್ಷತ್ರ ತಪ್ಪಿದೆ? ಸಾಧ್ಯನೇ ಇಲ್ಲಮ್ಮ, ಬರೋಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಏನಾಯ್ತು? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇರಬೇಕು, ಇಲ್ಲದಿದ್ದರೆ ರೇವತಿ ನಕ್ಷತ್ರ ಮೀನ ರಾಶಿ ಇರಬೇಕು. ಯಾವುದು ಕರೆಕ್ಟ್ ಗೊತ್ತಿಲ್ಲ. ನೀವು ಸರಿಯಾಗಿ ತಿಳ್ಕೊಂಡು ಮತ್ತೊಮ್ಮೆ ಕರೆ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತು ಬ್ರುಕಾಲರ್ ರೆಡಿ ಇದ್ದಾರೆ, ಕವಿತಾ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕವಿತಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಹೇಮಲತಾ ಅಂತ ಹುಟ್ಟಿದ ಹೆಸರು, ಕರಿಯದಿ ಸಂಗೀತಾ ಅಂತ ಅವ್ರೆ. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 35/1998 ಮೇಡಮ್. ಓಕೆ, ರಾಶಿ ನಕ್ಷತ್ರ ತಿಳಿಸಿ. ರಾಶಿ ಕುಂಭ ರಾಶಿ ಮೇಡಮ್. ನಕ್ಷತ್ರ ಸಂಗೀತ. ಸರಿ, ನಕ್ಷತ್ರ ಗೊತ್ತಿಲ್ಲ ಮೇಡಮ್, ಬರ್ತಿಲ್ಲ ನೋ ಜಾಸ್ತಿ. ಓಕೆ ಗುರುಜಿ, ಇದರ ಮಾತನಾಡಿ. ಹಾ ಹೇಳಿ. ಗುರುಜಿ, ನಮ್ಮ ಮಗಳ ಬಗ್ಗೆ ಒಂಚೂರು ಕೇಳ್ಬೇಕಾಗಿತ್ತು. ಅವಳಿಗೆ ಅಪ್ಪ ಅಮ್ಮನ ಕಂಡ್ರೇನು ಈಗ ಆಗ್ತಾ ಇಲ್ಲ. ಬೇಡ, ಅಪ್ಪ ಅಮ್ಮ ನೈಟಿಗೆ ಬಂದಿದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ. ತಂದೆ ತಾಯಿ ಬೇಡ ನನ್ಗೆ, ನಾನು ಹಾಸ್ಟೆಲ್ಗೆ ಸೇರ್ಕತ್ತೀನಿ, ಅದು ಮಾಡ್ತೀನಿ, ನಾನು ಪಿ ಜಿಗೆ ಹೋಗ್ಬೇಕು ಅಂತ ಮನೆ ಬಿಟ್ಟು ಹೋಗಿ ಕರ್ಕೊಬಂದಿದೀವಿ. ಈಗ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತು ಹೋಗಿ ಕರಿಯಕ್ ಹೋಗ್ತಾ ಇದೀವಿ, ಆದ್ರೂ ಅವಳು ಬರ್ತಾಳೆ ಏನೋ, ಯಾರು ಹೇಳಿದ್ರು ಮನೆಗೆ ಬರ್ತಾ ಇಲ್ಲ. ಅವಳು ಏನಾಗಿದೆ ಅಂತ ಗೊತ್ತಿಲ್ಲ. ಅವಳು ಅಪ್ಪ ಅಮ್ಮನ ಬಿಟ್ಟು ಯಾವತ್ತೂ ಇದ್ದವಳೆ ಅಲ್ಲ. ಇದೇ ಫಸ್ಟ್ ಈ ತರ ಮಾಡ್ತಾ ಇರೋದು. ಅವಳು ಕೆಲ್ಸಕ್ಕೆ ಹೋಗ್ತಿದ್ಲು 6 ತಿಂಗಳು, ವೀಕ್ ಇದ್ದಾಳಂತ ಕೆಲಸ ಬಿಡ್ತೀವಿ. ಈಗ ನೋಡಿದ್ರೆ ಇವಳು ಬೇಡವೇ ಬೇಡ ಅಪ್ಪ ಅಮ್ಮ ಅಂತ ಇದ್ದಾಳೆ. ಅಷ್ಟರ ಮಟ್ಟಿಗೆ ದ್ವೇಷದ ಮನೋಭಾವನೆ ಹುಟ್ಟಿಬಿಟ್ಟಿದೆ ಅವರಿಗೆ ಅಲ್ಲ. ಸರಿ, ಆಯ್ತು ಆಯ್ತು ಆಯ್ತು. ಈಗ ಒಂದು ಚಿಕ್ಕ ವಿಚಾರ ಮತ್ತೆ, ಇದು ಸ್ವಲ್ಪ ಸ್ಪೆಷಲ್ ಆಗಿ ಜಾತಕ ನೋಡಿ ತಂದೆ ತಾಯಿಗಳ ಜೊತೆಯಲ್ಲಿ ಕಂಪ್ಯಾರಿಷನ್ನು, ಷಷ್ಟಾಷ್ಟಕ ಅನ್ನೋದು 6 ಮತ್ತು
ಎಂಟನೇ ಮನೆಯಲ್ಲಿ ತಂದೆಗೂ ಮಗಳಿಗೂ ಇರಬಹುದು. ಆದರೆ ಇಷ್ಟು ಮಟ್ಟಿಗೆ ತಾರಕ ಕೇರಲಿಕ್ಕೆ ಬೇರೊಂದು ಕಾರಣಗಳು ಖಂಡಿತವಾಗಲೂ ಇರುತ್ತೆ. ಸದ್ಯಕ್ಕಂತೂ ನಾಳೆ ಅಥವಾ ಇನ್ನೆಂದು ನಿಮ್ಗೆ ಅನುಕೂಲ ಆಗುತ್ತೋ ಅವತ್ತಿನ ದಿವಸ 1.5 kg ತೊಗರಿಬೇಳೆ ದಾನ ಕೊಡಿ. ಫಸ್ಟು ದಾನ ಕೊಡಿ, ಮತ್ತು ಒಂದು ಕರ್ಪೂರವನ್ನು ನೀವಾದರೂ ಸರಿ, ನಿಮ್ಮ ಮಗಳಾದರೂ ಸರಿ ಹೇಳಿದ ಮಾತು ಕೇಳೋದಾದರೆ ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ಸುತ್ತಿಕೊಂಡು ದೇವ್ರ ಮುಂದೆ ಅದನ್ನು ಹಚ್ಚಿ. ಆ್ಯಂಟಿ ಕ್ಲಾಕ್ ವೈಸ್ ಜ್ಞಾಪಕ ಇರಲಿ, ಇದು ಕ್ಲಾಕು ಇದು ಆ್ಯಂಟಿ ಕ್ಲಾಕ್, ಆ್ಯಂಟಿ ರಿವರ್ಸ್ ಬರಬೇಕು. ಆ ಕರ್ಪೂರವನ್ನು ಹಚ್ಚಿ, ಇದಕ್ಕೆ ಒಂದು ಸಮಾಧಾನದ ಉತ್ತರ ಸಿಗುತ್ತೆ. ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲರೂ ಕೂತು ಮಾತಾಡಿ ಒಂದು ಸರಿ ಮಾಡಿ ಮುಂದಿನ ಜೀವನವನ್ನು ದಾರಿ ಮಾಡಿಕೊಡಿ. ಈಗ 20 ವರ್ಷ ತಲೆ ಕೆಡಿಸ್ಕೊಬೇಡಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತು ಕಾಲರ್ ರೆಡಿ ಇದ್ದಾರೆ, ನಾಗರತ್ನ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ. ನಮಸ್ಕಾರ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ ಮಾ, ಹುಟ್ಟಿದ ದಿನಾಂಕ ಗೊತ್ತಾ? ಹುಟ್ಟಿದ ದಿನಾಂಕ 1 ತಿಂಗಳು 8 ತಾರೀಕು 1992. ಓಕೆ ಓಕೆ, ರಾಶಿ ನಕ್ಷತ್ರ ತಿಳಿಸಿ ಬಾ. ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ತರೆ ಮಾತು. ಹಾ ಹೇಳಿ. ಹೇಳಿ ಮೇಡಮ್. ಗುರುಗಳೇ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಇದೆ, ನನಗೂ ಹುಷಾರಿಲ್ಲ, ಯಾವಾಗಲೂ ತಲೆನೋವು ಕತ್ತು ಬರುತ್ತೆ. 1967 ಅವರು ಇಲ್ಲ 62. ಎರಡಾ? ಸರಿ ಸರಿ, ಆಯಿತು ಆಯಿತು. ಈಗ ದಶಾಭುಕ್ತಿ ಅನುಸಾರವಾಗಿ ಸ್ಕಿನ್ ಪ್ರಾಬ್ಲಮ್ಸು ಬರುವ ಸಾಧ್ಯತೆ ಉಂಟು. ರಾಹು ಸೂರ್ಯನ ಜೊತೆಯಲ್ಲಿ ಅಥವಾ ಸೂರ್ಯ ಕೇತು ಜೊತೆಯಲ್ಲಿದ್ದರೆ ಆಗುತ್ತೆ. ಇದಕ್ಕೆ ಔಷಧಿ ಇದೆ, ಯಾವತ್ತ ನಿಮ್ಗೆ ಅನುಕೂಲ ಆಗುತ್ತೆ ಒಮ್ಮೆ ಬನ್ನಿ, ಅದ್ರ ಮಾಡುವ ಕ್ರಮ ಹೇಳ್ತೀನಿ, ಅದರಿಂದ ಇಂಪ್ರೂವ್ಮೆಂಟ್ ಆಯ್ತಾ ಇಲ್ವಾ ನಂತರ ತಿಳಿಸಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಸ್ತ್ರೀ ದೀರ್ಘ ಹಾಗೆ ಮಹೇಂದ್ರ ನಾಡಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರೆಸಿ. ಮಹೇಂದ್ರ ನಾಡಿ ಅಂದರೆ ಇದು ಕ್ಷತ್ರಿಯರು ಜಾಸ್ತಿ ನೋಡ್ತಾರೆ. ಕ್ಷತ್ರಿಯ ವರ್ಗದವರು ಬಹಳ ವಿಶೇಷವಾಗಿ ಇದನ್ನು ನೋಡ್ತಾರೆ, ಪರ್ಟಿಕ್ಯುಲರಾಗಿ. ನಾನು ಮೊನ್ನೆನೇ ಹೇಳಿದೆ ಹಿಂದೆ ಸಂಚಿಕೆಯಲ್ಲಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅನ್ನುವ 4 ವರ್ಣಗಳು 4 ಟೈಪಲ್ಲಿ ನೋಡ್ತಾರೆ. ಇದಿದ್ದರೆ ಸಾಕು, ಗಣಗಳನ್ನು ಮತ್ತು ರಾಶಿಯನ್ನು ನೋಡುವಂಥವರು ಶೂದ್ರರು. ನಾಡಿ ಮತ್ತು ಮಹೇಂದ್ರ ನಾಡಿ ಮತ್ತು ಈ ಯಾವುದು ಗ್ರಹ ಮೈತ್ರವನ್ನು ಕ್ಷತ್ರಿಯರು ನೋಡ್ತಾರೆ. ಮತ್ತು ಬ್ರಾಹ್ಮಣರು ಇದನ್ನು ಸ್ತ್ರೀ ದೀರ್ಘ ಪ್ಲಸ್ ಈ ರಾಶಿ ನಕ್ಷತ್ರಗಳನ್ನು ನೋಡೋದು 3 ಕ್ರಮ. ಹೀಗೆ ಒಬ್ಬೊಬ್ಬರು ಒಂದೊಂದು ಟೈಪ್ನಲ್ಲಿ ನೋಡ್ತಾರೆ. ಅದಿದ್ದರೆ ಸಾಕು, ಕೆಲವರು ಗಣಗಳನ್ನೇ ಸ್ಪಷ್ಟವಾಗಿ ನೋಡ್ತಾರೆ. ರಾಕ್ಷಸಗಣ ಅಂದರೆ ಅವ್ರ ಜೀವನದಲ್ಲಿ ಮದುವೆನೇ ಇಲ್ಲ ಅನ್ನೋಂಗೆ ಹೊರಟೋಗ್ತಾರೆ. ರಾಕ್ಷಸಗಣ ರಾಕ್ಷಸಗಣ ಸೇರಿಬಿಟ್ರೆ ನಿಮ್ಮ ಮದುವೆ ಆದರೆ ನಾಳೆ ಯುದ್ಧ ಆಡೋದಿಲ್ವಾ? ಮನುಷ್ಯಗಣ ಮನುಷ್ಯಗಣ ಸೇರಿದರೆ ಈ ಕಾಲದಲ್ಲಂತೂ ವಿಪರೀತ ದ್ವೇಷ ಮನೋಭಾವ ಸೇರೋದಿಲ್ವಾ? ದೇವಗಣವೇ ಎಲ್ಲರೂ ಆಗಬೇಕು ಅಂದರೆ ಆಗೋಲ್ಲ. ಮಂಗಳ ಕಾರ್ಯ ಉಂಟು ಮಾಡಲಿಕ್ಕೆ ಗಣಗಳನ್ನು, ಯೋನಿಯನ್ನು, ಆ ಯೋನಿಯಲ್ಲಿ ಬಂದವನು ನೀನು, ಬೆಕ್ಕೋ ಹಾವೋ ಮುಂಗುಸಿಯೋ ಆನೆಯೋ ಕುದುರೆಯೋ ಜಗಳ ಆಡದೇ ಇರಲಿಕ್ಕಾಗಿ ಅನ್ಯೋನ್ಯತೆಗೆ ಇದನ್ನು. ಮಹೇಂದ್ರ ನಾಡಿಯನ್ನು ಸಂಪತ್ತು ಮತ್ತು ದೀರ್ಘ ಸುಮಂಗಲ್ಯತ್ವವನ್ನು ನೋಡುವಂಥದ್ದು. ಸ್ತ್ರೀ ದೀರ್ಘ ಅನ್ನೋದು ಸ್ತ್ರೀ ನಕ್ಷತ್ರಗಳು ಕೆಲವು ಹಿಂದೆ ಇರಬೇಕು, ಗಂಡಿನ ನಕ್ಷತ್ರ ಕೆಲವು ಮುಂದೆ ಇರಬೇಕು. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸರಿಯಾಗಿರುತ್ತೆ. ಓಕೆ ಗುರುಜಿ, ಸ್ತ್ರೀ ದೀರ್ಘ ಹಾಗೆ ಮಹೇಂದ್ರ ನಾಡಿ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ದೇವಕಿ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದೇವಕಿ. ಹಲೋ. ನಮಸ್ಕಾರ ದೇವಕಿ ಅವರೇ. ನಮಸ್ಕಾರ. ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತಾಡ್ಬೇಕು, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಸರಿ ಮಾ. ಹಲೋ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ದೇವಕಿ ಅವರೇ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವರ ಹೆಸರು ಹೇಳಿ ಮಾ. ನಿತಿನ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 2/4/2015. ಓಕೆ, ರಾಶಿ ನಕ್ಷತ್ರ ತಿಳಿಸಿ ಮಾ. ರಾಶಿ ಕುನಲ್ರಿ. ದೇವಕಿ ಅವರೇ, ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತಾಡ್ಬೇಕಮ್ಮ.
ಓಕೆ, ಕಾಲ್ ಕಟ್ ಆಗಿದೆ. ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ. ದಾಕ್ಷಾಯಿಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಾಕ್ಷಾಯಿಣಿ ಅವರೇ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿದ್ರೆ 5/12/1993. ಓಕೆ, ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ. ಓಕೆ, ಅವರ ಹೆಸರು ಹೇಳಿಮ್ಮ. ಕಾರ್ತಿಕ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿಮ್ಮ, ಹೇಳಿ. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ ಮೇಡಮ್. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತ್ರಿ. ಏನಾಗಿದೆ, ಏನ್ ಕೇಳ್ಬೇಕು? ನನಗೆ ಇಲ್ಲಿ ಸಿಗೋದೇ ಕಾಲಾವಕಾಶಗಳು ಕಡಿಮೆ, ಪರಿಸ್ಥಿತಿ ಅಂದರೆ ಒಟ್ಟಾರೆ ಹೇಳಲಿಕ್ಕೆ ಬರಲ್ಲ, ಅದಕ್ಕೆಲ್ಲ ಜಾತಕ ನೋಡಬೇಕಾಗ್ತದೆ. ಈಗ ಏನಾಗಬೇಕು, ಅದ್ರ ತಡೆ ಏನಿದೆ, ಅದ್ರ ಬಗ್ಗೆ ಹೇಳಿದ್ರೆ ಹೇಳ್ತೀನಿ. ಸರಿ ಸರ್, ಅವನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ ಸರ್ ಅವನು. ಹೋದ ವರ್ಷ ಹಿಂಗೆ ನವೆಂಬರ್ 1 ಮೊಬೈಲ್ ಕಳ್ಕೊಂಡಿದ್ದ, ಈಗ ನವೆಂಬರ್ 28 ಕಳ್ಕೊಂಡಿದ್ದಾನೆ. ಅದು ಯಾಕೆ ಹಂಗೆ ಆಗ್ತಾ ಇದೆ ಅವನಿಗೆ ಅಂತ. ನವೆಂಬರ್ಗೂ ಇದಕ್ಕೂ ಸಂಬಂಧ ಬರಲ್ಲ, ಇವರ ಗುಣ ಸ್ವಭಾವಗಳು ಇದರಿಂದಲೂ ಹೆಚ್ಚು ಕಡಿಮೆ ಆಗ್ತದೆ. ಕರ್ಕಾಟಕ ರಾಶಿಗೆ ಟೈಮ್ ಚೆನ್ನಾಗಿದೆ, ಈಗ ಬರ್ತಾ ಇದೆ. ಕೋಪ ಸ್ವಲ್ಪ ಜಾಸ್ತಿ, ಅಲ್ಲಿ ಕೆಲಸ ಮಾಡುವ ಕಡೆಯೂ ಕೋಪದಿಂದ ಕೆಲಸಗಳನ್ನು ಬಿಡ್ತಾರೆ. ಪಂಚಮದಲ್ಲಿ ಗುರುಗಳಿದೆ, ಒಂದು ಪುಷ್ಪರಾಗವನ್ನು ಹಾಕ್ಕೊಳ್ಳಿಕ್ಕೆ ಹೇಳಿ. ಡಾಲರ್ ಅಥವಾ ಈ ಮೊದಲನೇ ಬೆರಳಿಗೆ ಒಂದು 5-4 ಕ್ಯಾರೆಟ್ ಆದರೆ ಹಾಕ್ಕೊಳ್ಳಿ. 3.5 ಅಥವಾ 4 ಕ್ಯಾರೆಟ್ ಪುಷ್ಪರಾಗ ಹಾಕಿದರೆ ಉತ್ತಮ ಕಾರ್ಯಗಳು ಆಗ್ತದೆ ಬೇಗ. ಈ ಸತಿ ಬಂದದ್ದು ಒಳ್ಳೆ ಜಾಬ್ ಸಿಕ್ಕಿದ್ರೆ ಮತ್ತೇನು ಬಿಡೋದಿಲ್ಲ, ಯೋಚನೆ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಈ ದಾಂಪತ್ಯ ಜೀವನಕ್ಕೆ ಜಾತಕದ ಹೊಂದಾಣಿಕೆಯಲ್ಲಿ ಗಣಕೂಟಗಳ ಹೊಂದಾಣಿಕೆಯ ಜೊತೆಗೆ ಸ್ತ್ರೀ ದೀರ್ಘ ಹಾಗೆ ಮಹೇಂದ್ರ ನಾಡಿಯ ಹೊಂದಾಣಿಕೆಗಳು ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಇದನ್ನ ಜಾತಕದಲ್ಲಿ ನೋಡುವುದು ಹೇಗೆ ಗುರುಜಿ? ಹೇಗೆ ನಕ್ಷತ್ರಗಳಿಂದ ನೋಡುವಂತದ್ದು? ಪ್ರತಿಯೊಂದು ಹೆಣ್ಣಿನ ನಕ್ಷತ್ರದಿಂದ ಗಂಡಿನ ನಕ್ಷತ್ರ ಎಷ್ಟೇದಾಗಿರಬೇಕು ಅನ್ನುವಂಥದ್ದು. ಸ್ತ್ರೀ ದೀರ್ಘ ಹಾಗೆ ಮಹೇಂದ್ರ ನಾಡಿ ಯಾವುದೇ ಇಂಪಾರ್ಟೆಂಟ್ ಆಗಿ ಯಾವುದೇ ಆದ್ರೂ ಹೆಣ್ಣಿನ ನಕ್ಷತ್ರದಿಂದ ಅನುಕೂಲಕರವಾಗುವಂಥ ನಕ್ಷತ್ರಗಳನ್ನು 27 ನಕ್ಷತ್ರ ಹೆಣ್ಣಿನ ನಕ್ಷತ್ರ ಇದಾಗಿತ್ತು ಅಂದರೆ, ಈಗ ನಾನು ಹೇಳ್ತೀನಿ, 3, 5, 7, 9, 11, 17, 18 ಮತ್ತು 21, 23, 25 ಇಷ್ಟು ನಕ್ಷತ್ರಗಳು ಹೆಣ್ಣಿನ ನಕ್ಷತ್ರದಿಂದ ಗಂಡಿನ ನಕ್ಷತ್ರವಾಗಿರಬೇಕು ಒಂದು ಜಾತಕದ ಹೊಂದಾಣಿಕೆ. ಇನ್ನೂ ಅನೇಕ ಟೈಪ್ ಇದೆ ಇದರಲ್ಲಿ ನೋಡುವಂಥದ್ದು. ಸಂಪತ್ತು ವೃದ್ಧಿಗೂ ನೋಡಬೇಕು, ಮತ್ತು ಮಂಗಳ ಕಾರ್ಯಕ್ಕೂ ನೋಡಬೇಕು, ಆಯುಷ್ಯ ವೃದ್ಧಿಗೆ ನೋಡಬೇಕು, ಜಗಳಗಳು ಆಡಬಾರ್ದು, ಮಕ್ಕಳುಗಳು ಹುಟ್ಟಬೇಕು. ಇದನ್ನು ಇದು ಒಂದರಲ್ಲೇ ಒಂದು ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡೋದಕ್ಕೆ ಇದನ್ನೇ ಜಾಸ್ತಿ ಜಾತಕ ನೋಡೋದು ಇದಕ್ಕಾಗಿ. ಇನ್ನು ಆರೋಗ್ಯ ಸರಿ ಇಲ್ಲ ಒಂದೇ ಒಂದು ವಿಚಾರ, ಅದಕ್ಕೆ ತಕ್ಕಂಗೆ ನೋಡ್ಬೋದು. ಈ ಹೆಣ್ಣು ಗಂಡನ್ನು ಕೂಡಿಸ್ಬೇಕಾದ್ರೆ ಎಲ್ಲಿಯೋ ಇದ್ದಂಥ ಹೆಣ್ಣು ಮಗಳು, ಎಲ್ಲಿಯೋ ಇದ್ದಂಥ ಅವನು, ಇಬ್ಬರೂ ಸೇರಿ ಅವ್ರ ಮನೆಯಾಗೆ ಅಡ್ಜಸ್ಟ್ ಆಗಿ ಅವರೇ ತಾಯಿ ತಂದೆ ಅಂತ ಮತ್ತೆ ತಿಳ್ಕೊಂಡು ಹಿಂದಿಂದೆಲ್ಲ ಬಿಟ್ಟು ಮರೆತು ಈಗ ಹೊಸ ಜೀವನ, ಅವರ ಊಟ, ಅವ್ರ ತಿಂಡಿ, ಅವ್ರ ಪರಿಸರ, ಅವರಂತೆ ವರ್ತಿಸಬೇಕಾದ್ರೆ ಹೆಣ್ಣಿಗೆ ಸಹನೆ ಗುಣ ಜಾಸ್ತಿ. ಅದ್ರ ಜೊತೆಯಲ್ಲಿ ಈಕ್ವಲ್ ಕೆಲಸಗಳಾಗಬೇಕು, ಅಷ್ಟೇ ಪ್ರೀತಿ ಮಾಡಬೇಕು, ಏನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವೆಲ್ಲ ಪೂರ್ಣ ಮಾಡಬೇಕು, ಪ್ರತಿ ಒಂದು ಆಗಬೇಕು. ಇದಾಗಲಿಲ್ಲ ತಪ್ಪು, ಅದಾಗಲಿಲ್ಲ ತಪ್ಪು ಅಂತ ಕೆಟ್ಟ ಹೆಸರು ತಗೊಳ್ಬಾರ್ದು. ಆ ರೀತಿಯಾಗಿ ಇದ್ದು ಮನೆಯಲ್ಲಿ ಅಡ್ಜಸ್ಟ್ ಮಾಡೋದು. ಯಾವುದೇ ಆದರೂ ಸ್ಯಾಚುರೇಷನ್ ಪೀರಿಯಡ್ ಅಂತ ಒಂದು ಇರುತ್ತೆ, ಅದನ್ನು ದಾಟಿದರೆ ಯಾರಾದರೂ ಓದಬೇಕಾದ್ರೂ ಅಷ್ಟೇ, ಜಾಬ್ಗಾದರೂ ಅಷ್ಟೇ, ಪ್ರತಿಯೊಂದು ಆ ಸ್ಟೇಜ್ ಕ್ರಾಸ್ ಮಾಡಿದವನು ಚೆನ್ನಾಗಿರ್ತಾರೆ. ಸರಿ ಗುರುಜಿ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನು ತಿಳಿಸಿ? ಯಾವುದೇ ಹೆಚ್ಚು ಕಡಿಮೆ ಇರಲಿ, ಎಲ್ಲರಿಗೂ ಎಲ್ಲವೂ ಕೊಡೋದಿಲ್ಲ, ಆದರೆ ರಾಮದೇವರ ಸ್ಮರಣೆಯನ್ನು ಮಾಡಿಬಿಟ್ರೆ ಎಲ್ಲವೂ ಸ್ಪಷ್ಟವಾದ ಕೆಲಸಗಳು ಕಾರ್ಯಗಳು ಆಗ್ತದೆ. ಅದಕ್ಕಾಗಿ ಶ್ಲೋಕ ನೋಡಿ, ಅದನ್ನು ಬರೆದಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಇದು ರಾಮದೇವರ ಸ್ತೋತ್ರ. ರಾ ಅಂದ ಕೂಡಲೇ ನಮ್ಮ ಪಾಪ ಆಚೆಗೆ ಹೋಗಿ, ಮಾ ಅಂದ ಕೂಡಲೇ ಮುಚ್ಚಿಕೊಳ್ಳುತ್ತಂತೆ. ಹಾಗಾಗಿ ಈ ಶ್ಲೋಕ ಹೇಳ್ಕೊಳ್ಳಿ, ಎಲ್ಲರಿಗೂ ಆ ರಾಮದೇವರು ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಇದು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ಕಚೇರಿಯಲ್ಲಿ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕಚೇರಿಯ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.